ಗದಗ ಜಿಲ್ಲೆಯಲ್ಲೂ ಕೂಡ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ ಮಲಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಆ ದೃಶ್ಯವನ್ನ ಕೂಡ ನಾವೀಗ ತೋರಿಸ್ತಾ ಇದೀವಿ ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಇದು ಮಲಪ್ರಭಾ ನದಿ ಮಲಪ್ರಭಾ ನದಿಯಲ್ಲಿ ಸುಮಾರು ಈಗ 26000 ಕ್ಯೂಸೆಕ್ಸ್ ನೀರನ್ನ ಹರಿಬಿಟ್ಟಿರುವಂತದ್ದು ಹಾಗಾಗಿ ಮಲಪ್ರಭಾ ನದಿ ಈಗ ಅಪಾಯ ಮಟ್ಟ ಮೀರಿ ಹರಿಯುವಂತದ್ದು ಇಲ್ಲಿ ಕಂಡುಬರ್ತಾ ಇದೆ ಮಲಪ್ರಭಾ ನದಿಯ ದಡದಲ್ಲಿರುವಂತ ಗದಗ ಜಿಲ್ಲೆಯ ನರಗುಂದ ಹಾಗೂ ರೋಣ ತಾಲೂಕಿನ 16 ಹಳ್ಳಿಗಳಿಗೆ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ ಕಳೆದ ಬಾರಿ ಕೂಡ ಈ ಒಂದು ಪ್ರವಾಹಕ್ಕೆ ಈ ಭಾಗದ ಜನ ಸಾಕಷ್ಟು ನಲಿಗೆ ಹೋಗಿದ್ರು ಇನ್ನೇನು ಸುಧಾರಿಸಿಕೊಳ್ಳಬೇಕು ಅನ್ನುವಂತ ದೃಷ್ಟಿಯಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿರುವಂತದ್ದು ಈ ಮಲಪ್ರಭಾ ನದಿಯ ಒಂದು ದಡದಲ್ಲಿರುವಂತ ಜಮೀನನ್ನ ನೀವು ನೋಡ್ತಿರಬಹುದು ಸಂಪೂರ್ಣ ಮಳೆಗೈ ಮುಳುಗಡೆ ಆಗಿರುವಂತದ್ದು ಇಲ್ಲಿ ಜೋಳ ಆಗಿರಬಹುದು ಕಬ್ಬು ಪೇರಲ ತೆಂಗು ಹೀಗೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಈ ಒಂದು ನದಿಯ ದಡದಲ್ಲಿರುವಂತ 16 ಹಳ್ಳಿಯ ಜನರಿಗೆ ಮತ್ತೆ ಒಂದು ರೀತಿ ಆತಂಕ ಶುರುವಾಗಿದೆ ಹಾಗಾಗಿ ಇಲ್ಲಿ ಸಾಕಷ್ಟು ಜನರು ಕೂಡ ಸೇರಿದ್ದಾರೆ ಯಾಕೆ ಅಂತಂದ್ರೆ ಈ ಜನ ಒಂದು ರೀತಿ ಈ ಒಂದು ಮಲಪ್ರಭೆಯನ್ನ ನೋಡಿ ಕಣ್ತುಂಬಿಕೊಳ್ಳಕಲ್ಲ ಈ ಭಾಗದ ಜನ ಈ ಮಲಪ್ರಭಾ ನದಿ ಯಾವ ಮಟ್ಟಕ್ಕೆ ಹರಿತಾ ಇದೆ ಅನ್ನುವಂತದನ್ನ ನೋಡೋಕೋಸ್ಕರ ಬಂದಿದ್ದಾರೆ ಯಾಕಂತಂದ್ರೆ ಈ ಒಂದು ಗಂಟೆ ಗಂಟೆಗೂ ಕೂಡ ನೀರಿನ ಪ್ರಮಾಣ ಹೆಚ್ಚತಾ ಇರೋದ್ರಿಂದ ಈ ಒಂದು ನೀರಿನ ಮಟ್ಟ ನೋಡಿಕೊಂಡು ಈ ಒಂದು ನದಿ ದಡದಲ್ಲಿರುವಂತ ಜನರು ತಮ್ಮ ಜನರನ್ನ ಬೇರೆ ಕಡೆ ಸ್ಥಳಾಂತರಿಸಕ್ಕೋಸ್ಕರ ಈ ಭಾಗದ ಜನರು ಈ ಒಂದು ಬ್ರಿಡ್ಜ್ ಮೇಲೆ ಬಂದು ಈ ಒಂದು ನೀರನ್ನ ನೋಡ್ತಾ ಇದ್ದಾರೆ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತೆಲ್ಲ ಅಲ್ಲಿ ತಮ್ಮ ಜನ ಮತ್ತು ಜಾನುವಾರುಗಳನ್ನು ಸುರಕ್ಷಿತವಾದಂತ ಸ್ಥಳಕ್ಕೆ ಕಳಿಸುವಂತ ಕೆಲಸ ಕೂಡ ಇಲ್ಲಿ ಭಾಗದ ಜನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ವರ್ಷ ಸಾಕಷ್ಟು ಇಲ್ಲಿ ಈ ಒಂದು ಪ್ರವಾಹದಿಂದ ನೋವನ್ನು ಉಂಡಿದ್ರು ಮತ್ತೆ ಆ ನೋವು ಈಗ ಇವರಿಗೆ ಎದುರಾಗಿರುವಂತದ್ದು ಹಾಗಾಗಿ ಈ ಒಂದು ಮಲಪ್ರಭಾ ನದಿ ಮತ್ತೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಈ ಭಾಗದ ಜನರಿಗೆ ಒಂದು ರೀತಿ ಆತಂಕ ಮನೆ ಮಾಡಿರೋದಂತೂ ಸತ್ಯ ಅಂತ ಹೇಳಬಹುದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಭಾಗದ ಜನರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಕಳಿಸುವ ಮೂಲಕ ಅವರಿಗೆ ಒಳ್ಳೆ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಿ ಎಂಬುದು ಇಲ್ಲಿದ್ದಂತ ಜನರ ಆಶೆಯಾಗಿದೆ ಕ್ಯಾಮರಾಮನ್ ಸಂಗೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್ ಪಬ್ಲಿಕ್ ಟಿವಿ ಗದಗ ಮಲಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಆ ದೃಶ್ಯವನ್ನ ಕೂಡ ನಾವೀಗ ತೋರಿಸ್ತಾ ಇದೀವಿ ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಇದು ಜನ ಮತ್ತು ಜಾನುವಾರುಗಳನ್ನ ಸುರಕ್ಷಿತವಾದಂತ ಸ್ಥಳಕ್ಕೆ ಕಳಿಸುವಂತ ಕೆಲಸ ಕೂಡ ಇಲ್ಲಿ ಭಾಗದ ಜನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ವರ್ಷ ಸಾಕಷ್ಟು ಇಲ್ಲಿ ಈ ಒಂದು ಪ್ರವಾಹದಿಂದ ನೋವನ್ನುಂಡಿದ್ರು ಮತ್ತೆ ಆ ನೋವು ಈಗ ಇವರಿಗೆ ಎದುರಾಗಿರುವಂತದ್ದು ಹಾಗಾಗಿ ಈ ಒಂದು ಮಲಪ್ರಭಾ ನದಿ ಮತ್ತೆ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಈ ಭಾಗದ ಜನರಿಗೆ ಒಂದು ರೀತಿ ಆತಂಕ ಮನೆ ಮಾಡಿರೋದಂತೂ ಸತ್ಯ ಅಂತ ಹೇಳ್ಬೋದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಭಾಗದ ಜನರನ್ನ ಸುರಕ್ಷಿತವಾದಂತ ಮತ್ತು
बैठ सुन रहा होगी गाड़ी होगी मत